हेलो क्रेजी पीपल्स, वेलकम बैक टू द न्यू सीरीज अंदर जिमी रियल लाइफ मॉड सीरीज अंतंदो इदु सीजन वन। सो सीजन वैस चेंज आगता होगुत्ते एंड स्टोरी कूड़ा चेंज आगता होगुत्ते। प्रति ओंदु सीजन गू ओंदु स्टोरी इरुत्ते। ओंदु सीजन गे एनिल्ल अंद्रे ओंदु 15 एपिसोड माडबेकु अंत अंदुकोंडिदीनि। इन्मेलिंद होस तर सीरीज एल्ल बरुत्ते। ओके गाइस, इवत्तिन विषय एनप्पा अंद्रे मैकलु अमेंडा मत्ते ट्रेसी यारु मनेयल्लिल्ल। ओकेना, ಇಲ್ಲಿ ನೋಡ್ತಾ ಇರ್ಬೋದು ಯಾರ್ಯಾರು ಮನೇಲಿಲ್ಲ, ಮೈಕಲ್ ರೂಮಲ್ಲಿ ಇವನಿಗೆ ಗನ್ ಸಿಕ್ಬಿಟ್ಟೈತೆ. ಸೊ ಗನ್ ಬಳ್ಸೋಕ್ಕೆ ಇವನಿಗೆ ಬರಲ್ಲ ಜಿಮ್ಮಿಗೆ, ಬಟ್ ಇದನ್ನು ಬಳಸ್ಬೇಕು ಅಂತಂದು ಎಲ್ಲಿಗೆ ಬೇಕು ಅಲ್ಲಿಗೆ ಶೂಟ್ ಮಾಡ್ತವನೆ. ಮೈಕಲ್ ಬೇರೆ ಮನೇಲಿಲ್ಲ. ಆ್ಯಂಡ್ ಮೈಕಲ್ದು ಕಾಸ್ಟ್ಲಿ ಪರ್ಫ್ಯೂಮ್ಸು, ಇಲ್ಲಿ ಸೂಟ್ಸು, ಸೂಟ್ ಕೇಸು, ಇದ್ರಲ್ಲಿ ಪಕ್ಕ 100% ದುಡ್ಡಿರುತ್ತೆ. ಮೋಸ್ಟ್ಲಿ ಇವತ್ತು ನಮ್ಮ ಜಿಮ್ಮಿ ಅದೇ ದುಡ್ಡನ್ನ ಎತ್ಕೋಬೋದೇನೋ, ನನಗೂ ಗೊತ್ತಿಲ್ಲ ಗುರು, ನೋಡೋಣ ಏನಾಗುತ್ತೆ ಅಂತಂದು. ಆ್ಯಂಡ್ ಮೈಕಲ್ ಡ್ರೆಸ್ಗಳು ನೋಡಿ ಡೆಫಿನೆಟ್ಲಿ ಶಾಕ್ ಆಗ್ತೀರಾ, ಯಾಕಂದರೆ ಹೆವಿ ಕಲೆಕ್ಷನ್ಸ್ ಇಟ್ಬಿಟ್ಟವನೆ, ಶೂಸು, ಬಟ್ಟೆ ಎಲ್ಲ. ಆ್ಯಂಡ್ ತುಂಬ ಜನ ಅಂದ್ಕೊತಿರ್ತೀರ ಮೈಕಲ್ ಸೀರೀಸ್ ಯಾಕೆ ಇನ್ನೂ ಬಂದಿಲ್ಲ ಅಂತಂದು. ಮೈಕಲ್ಲು ಇನ್ನೂ ಹಾಸ್ಪಿಟ್ಲಾಗಿದ್ನಲ್ಲ, ಅದಕ್ಕೋಸ್ಕರ ಬರೋಕ್ಕಾಗಿಲ್ಲ ಅನ್ಕೊತೀನಿ. ಈ ಟ್ರೇಸಿನ ಒಂದ್ಸಲ ಲ್ಯಾಪ್ಟಾಪ್ ಕೇಳಿದೆ. ಸೊ ಗೈಸ್, ಹೊಸದಾಗ ಯಾರಾದರೂ ನೋಡ್ತಿದ್ರೆ, ಟ್ರೇಸಿ ಅಂದರೆ ಯಾರು ಅಂದರೆ, ಟ್ರೇಸಿ ಅಂದರೆ ಇವ್ರ ಅಕ್ಕ ಜಿಮ್ಮಿ ಏನು ಕಾಣ್ತಿದ್ದಾನೆ ಇವರಕ್ಕ. ಸೊ ಅವಳು ಲ್ಯಾಪ್ಟಾಪ್ ಕೇಳಿದ್ರು ಕೊಟ್ಟಿರಲಿಲ್ಲ ಅಂತಂದು ಆ ಸೇಡ್ ಇಟ್ಕೊಂಡವನೆ. ಇವಾಗ ಆ ಲ್ಯಾಪ್ಟಾಪ್ನೇ ಹಾಳು ಮಾಡಿಬಿಡ್ನ ಗುರು, ಗನ್ ಸಿಕ್ಬಿಟ್ಟದೆ ಮಂಗನ ಕೈಗೆ, ಮಾಣಿಕ್ಯ ಸಿಕ್ಕಂಗೆ ಇವಾಗ ಒಂಥರ. ಗುರು, ಡೋರ್ ಹೆಂಗೆ ಓಪನ್ ಆಯಿತು? ಅರೆ, ಡೋರ್ ಆಟೋಮೆಟಿಕಾಗಿ ಕ್ಲೋಸ್ ಆಗ್ತೈತೆ, ಓಪನ್ ಆಗ್ತೈತೆ, ಏನು ಗುರು ಇದು? ಒಂದೇ ಸಲ ಗಾಬರಿ ಎದಳಿಸ್ತಾರೆ. ಆ್ಯಂಡ್ ನೀವು ಆಲ್ರೆಡಿ ನೋಡಿರ್ತೀರ ಜಿಮ್ಮಿದು ಗೇಮಿಂಗ್ ರೂಮು. ಸೊ ಇದು ಸದ್ಯಕ್ಕೆ ಮೈಕಲ್ ಕ್ಲೋಸ್ ಮಾಡಿದ್ದಾನೆ, ಯಾಕಂದರೆ ಇವ್ನು ಜಾಸ್ತಿ ಗೇಮ್ಸ್ ಆಡ್ತಿದ್ದ ಅಂತಂದು. ಇವನ ಕೈಯಾಗೆ ಗನ್ ಬೇರೆ ಸಿಕ್ಬಿಟ್ಟದೆ, ಹಿಡಿಯೋರಿಲ್ಲ ಗುರು, ಸುಮ್ಮನೆ ಎಲ್ಲಿ ಬೇಕು ಅಲ್ಲೇ ಶೂಟ್ ಮಾಡ್ತಾನೆ. ಓಕೆ ಗಾಯ್ಸ್, ಇವಾಗ ಇಲ್ಲಿ ಜಾಸ್ತಿ ಇರಬಾರ್ದು ನೋಡಿ, ಟಿ ವಿ ನೋಡಿಕೊಂಡು. ಗುರು, ಏನು ಗುರು ಇದು? ಜಾಂಬಿಸ್ ಏನೋ ತೋರಿಸ್ತಿದ್ದಾರೆ ಗುರು. ಇಂಥವೆಲ್ಲ ನೋಡಿದರೆ ನಮ್ಮ ಜಿಮ್ಮಿಗೆ ಭಯ ಆಗ್ಬಿಡುತ್ತೆ, ಆಫ್ ಮಾಡಲಿಂದ ಬೇಗ ಹೊರಟೋಗ್ಬಿಡೋಣ. ಇಸ್ ಮನೇಲಿ ಎಲ್ಲರೂ ಇದ್ರಲ್ಲ. ಓಕೆ, ಏನು ಗುರು ಇದು? ಫ್ಲೈಟು ಇಷ್ಟೊತ್ತರದಲ್ಲ ಹೋಗೋದು? ವಾಟ್ ದ ಹೆಲ್, ನಾನು ನಿಜವಾಗ್ಲೂ ಎದ್ರುಕೊಂಡೇ ಬಿಟ್ಟೆ. ಏನಕ್ಕೆ ಇಷ್ಟತ್ರದಲ್ಲಿ ಹೋಯ್ತು ಅಂತ ನನಗೆ ಗೊತ್ತಾಗಲಿಲ್ಲ. ಮನೆ ಮೇಲೆ ಕ್ರ್ಯಾಶ್ ಆಯ್ತೇನೋ ಅಂದ್ಕೊಂಬಿಟ್ಟೆ. ಅಂಥದ್ರಲ್ಲಿ ಮತ್ತೆ ನಾರ್ಮಲ್ ಆಯ್ತು ಅಂದ್ಕೊತೀನಿ. ಮನೆಯಲ್ಲಿ ಯಾವುದೇ ಥರ ಕಾರ್ಸ್ ಇಲ್ಲ ಏನಿಲ್ಲ, ಯಾಕಂದರೆ ಇರೋ ಬರೋ ಕಾರ್ಸ್ನೆಲ್ಲ ತಗೊಂಡು ಇಲ್ಲಿಂದ ಹೊರಟೋಗಿದ್ದಾರೆ ಮನೆಯವರೆಲ್ಲ. ಓಕೆ, ವಿಷಯ ಏನಪ್ಪ ಅಂದರೆ, ನಿಮ್ಗೆ ಆಲ್ರೆಡಿ ಒಂದು ಬ್ಯಾಗ್ ತೋರಿಸ್ದೆ, ಆ ಬ್ಯಾಗಲ್ಲಿ ದುಡ್ಡು ಇಟ್ಟಿದ್ದಾನೆ ಮೈಕಲ್ಲು. ಓಕೆನಾ ಗುರು, ಯಾಕೆ ಗುರು ಹಿಂಗೆ ಓಡಾಡ್ತೈತಿ ಇದು? ಇಲ್ಲೋಡಿ, ಮತ್ತೆ ಈ ಕಡೆಗೆ ಬರ್ತೈತೆ, ಏನು ನಡೀತೈತೆ ಗುರು ಲಾಸ್ ಸ್ಯಾಂಟೋಸಲ್ಲಿ? ಒಂದೇ ಸಲ ಭಯನೇ ಆಗ್ಬಿಡುತ್ತೆ ನೋಡಿ, ಅದು ಸ್ವಲ್ಪ ಮೇಲೆ ಕೆಳಗೆ ಇದಾಗಿದ್ದಕ್ಕೆ ನಾನು ನಿಜವಾಗ್ಲು ಎದ್ರುಕೊಂಡೋಗ್ಬಿಟ್ಟೆ, ಸ್ವಯಂ ಹತ್ರದಲ್ಲೇ ಹೋಗ್ತಿದ್ದಂಗೆ. ಓಕೆ, ಸ್ಟಾರ್ಟಿಂಗಲ್ಲಿ ನಿಮಗೆ ತೋರಿಸಿದ್ದಲ್ಲ, ಸೊ ಮೈಕಲ್ದು ಒಂದು ಬ್ಯಾಗು, ಆ ಬ್ಯಾಗಲ್ಲಿ ನಮ್ಮ ಜಿಮ್ಮಿ $2 million ತಗೊಂಡಿದ್ದಾನೆ. ಅಂದರೆ ಆ ಬ್ಯಾಗಲ್ಲಿರೋ ಅಮೌಂಟ್ ಎಲ್ಲ ತಾಂಬಿಟ್ಟವನೆ, 1 rupee ಬಿಡಲಿಲ್ಲ ಹಂಗೆ. ಓಕೆ, ಇಲ್ಲಿ ಯಾವುದೋ ಸೈಕಲ್ ಐತೆ, ಇದರಲ್ಲೇ ಹೊರಟೋಗೋಣ. ಈ ಲೋ ಸ್ಯಾಂಟೋಸಲ್ಲಿ ಇದ್ದಕ್ಕಿದ್ದಂಗೆ ಏನಾಯ್ತೋ ಗೊತ್ತಿಲ್ಲ, ಫುಲ್ ಲಾಕ್ಡೌನ್ ಮಾಡ್ದಂಗಿದ್ದಾರೆ. ಅವಾಗಿಂದ ಯಾವುದೇ ಥರ ವೆಹಿಕಲ್ಸ್ ಏನೂ ಓಡಾಡ್ತಿಲ್ಲ. ಓಕೆ, ಯಾರೋ ಇಬ್ಬರು ನಿಂತಿದ್ದಾರೆ, ಪೊಲೀಸರು ಬಂದರೆ ಕೊಡ್ತಾರೆ. ಗಾಯ್ಸ್, ಈಗ ಸದ್ಯಕ್ಕೆ ಜಿಮ್ಮಿ ಕೈಗೆ ಸೈಕಲ್ಲು, $2 million, ಅದ್ರ ಜೊತೆಗೆ ನಮ್ಮ ಜಿಮ್ಮಿ ಹತ್ರ ಒಂದು ಗನ್ನು ಕೂಡ ಇದೆ. ಒಂದು ಗನ್ನೇನು, ಹೆವಿ ಗನ್ಸೇ ಇದ್ದಾವೆ. ಓಕೆ, ವೆಹಿಕಲ್ಸ್ ಎಲ್ಲ ಆಲ್ರೆಡಿ ಮತ್ತೆ ಹೊರಗಡೆ ಬಂದಿದ್ದಾವೆ. ಮೋಸ್ಟ್ಲಿ ಲಾಸ್ ಸ್ಯಾಂಟೋಸ್ ನಾರ್ಮಲ್ ಆಗ್ತಿದ್ದಂಗೆ ಐತಪ್ಪ, ಏನು ಮ್ಯಾಟ್ರ್ ಆಗೈತೋ ಗೊತ್ತಿಲ್ಲ. ಓಕೆ, ಇವಾಗ ಜಿಮ್ಮಿ ಏನು ಪ್ಲ್ಯಾನ್ ಮಾಡಿದ್ದಾನೆ ಅಂದರೆ, ಜಿಮ್ಮಿ ಫೇವ್ರೇಟ್ ಕಾರು BMW ಪರ್ಚೇಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ. ಹೆಂಗಿದ್ರೂ ಮೈಕಲ್ನ ಕೇಳಿದರೆ ಕೊಡಿಸ್ತಿರ್ಲಿಲ್ಲ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಂದು ಇವಾಗ BMW ತಾಳೋಕ್ಕೆ ಶೋರೂಮಿಗೆ ಹೋಗ್ತಿದ್ದಾನೆ. ಸೊ ಶೋರೂಮಿಗೆ ಹೋಗೋದ್ರೊಳಗೆ ಎಲ್ಲಾದರೂ ಒಂದು ಒಳ್ಳೆ ಕಾರ್ ಕಾಣ್ತು ಅಂತ ತಿಳ್ಕೊಳ್ಳಿ, ಪಕ್ಕ ಆ ಕಾರು ಸ್ಟೀಲ್ ಮಾಡೇ ಬಿಡ್ತಾನೆ ಜಿಮ್ಮಿ, ಯಾಕಂದರೆ $2 million ಉಳಿತತಲ್ಲ ಅಂತಂದು. ಮೈಕಲಲ್ಲೇ ಹೋಗ್ತಾ ಇದ್ದರೆ ಪಕ್ಕ ಒಂದು 4-5 ಗಂಟೆ ಬೇಗ ನಾನು ಶೋರೂಮ್ಗೆ ಹೋಗೋದು. ಸೊ ಬೇಗ ಇಲ್ಲಿಂದ ಇದು ಯಾವುದೋ ಕಾರ್ ಚೆನ್ನಾಗಿರೋ ಕಾರ್ ಬಂತು ತಾಂಡ್ ಹೊರಟೋಗೋಣ. ಓಕೆ, ಎಲ್ಲ ಕಾರ್ ಶೋರೂಮು ಮೋಸ್ಟ್ಲಿ ಸೈಮನ್ ಹತ್ರನೇ ಹೋಗ್ಬೇಕು ಅನ್ಕೊತೀನಿ ಗುರು. ಒಂದು ಪ್ರಾಬ್ಲಮ್ಮು, ಈಗ ಸೈಮನ್ ಹತ್ರ ಹೋದ್ವಿ ಅಂದರೆ ಪಕ್ಕ ಮೈಕಲ್ಗೆ ಹಾಕೊಟ್ಬಿಡ್ತಾನೆ. ಸೊ ಮೈಕಲ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ ನಾವು ತಗೊಂತಿರೋದು ಇವಾಗ. ಸೊ ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಸೀಕ್ರೆಟ್ ಲೊಕೇಶನ್ ಹತ್ರ ಗುರು. ಬಸ್ ಎಲ್ಲ ಬಂದ್ಬಿಟ್ಟವೆ, ಐ ಥಿಂಕ್ ಲಾಕ್ಡೌನ್ ಎಲ್ಲ ಓಪನ್ ಆದಂಗೆ ಐತೆ ನನಗೆ ಗೊತ್ತಿರೋ ಪ್ರಕಾರ. ಸೊ ಓಕೆ, ಇವಾಗ ಒಂದು ಲೊಕೇಶನ್ಗೆ ಹೋಗ್ತಿದ್ದೀನಿ ಗುರು. ಆ ಲೊಕೇಶನಲ್ಲಿ ಕಾರ್ಸ್ ಎಲ್ಲ ಒಂದು ಸ್ವಲ್ಪ ಕಮ್ಮಿ ರೇಟಿಗೆ ಮಾಡ್ತಾ ಇರ್ತಾರೆ. ಸೊ ಆ ಲೊಕೇಶನ್ಗೆ ಹೋಗಿ ತಾಂಬಿಡೋಣ ಕಾರ್ಗಳನ್ನ. ಓಕೆ ಗಾಯ್ಸ್, ಒಬ್ಬನಿಗೆ ಕಾಯ್ತಾ ಇದ್ದೀನಿ. ಓ, ಬಂದೇ ಬಿಟ್ಟ ಗುರು ಮನೆಯಿಂದ. ಎಷ್ಟೊತ್ತವರೆಗೂ ಟ್ರಾಫಿಕಲ್ಲೇ ನಿಂತಿದ್ದೆ. ಸೊ ನಮಗೆ ಇವಾಗ ಕಾರ್ ಕೊಡಿಸ್ಬೇಕಾಗಿರೋ ಡೀಲರ್ ಇವನೇ ಗುರು. ಏನು ಇಷ್ಟು ಬೇಗ ಇಷ್ಟೊಂದು ಕಾರೆಲ್ಲ ಬಂದುಬಿಟ್ವಲ್ಲ, ಕ್ರೇಜಿ. ಓಕೆ, ಇವ್ನು ಕೇಳೋಣ ಗುರು ಯಾವ ಕಡೆ ಹೋಗ್ಬೇಕು ಏನು ಕತೆ ಅಂತಂದು. ನೋಡಿ ಹೆಂಗಿದ್ದಾನೆ, ಸೇಮ್ ಕಳ್ಳ ಇದ್ದಂಗಿದ್ದಾನೆ. ಆ್ಯಕ್ಚುಲಿ ಕಳ್ಳನೇ, ಮತ್ತು ಕಳ್ಳ ಇದ್ದಂಗಿದ್ದಾನೆ ಅಂತ ಹೇಳೋಕ್ಕಿಂತ. ಗಾಯ್ಸ್, ಇವ್ನು ಹೇಳಿದ್ದಂಥ ಸಂಧಿ ಹತ್ರ ಬಂದ್ವಿ, ಯಾವ ಕಡೆ ಕಾರ್ ಇಟ್ಟವನ ಅನ್ನೋದು ಗೊತ್ತಾಗ್ತಿಲ್ಲ. ಓ, ಸರಿ ಸರಿ ಬ್ರೋ,
ಐಮ್ ರಿಯಲಿ ಸಾರಿ, ನಂಗೆ ಗೊತ್ತಾಗಿರಲಿಲ್ಲ. ಸರ್ಕ ಸರ್ಕ ಗುರು ಸರ್ಕ ಅರೆ ಗುರು ಮಿಸ್ ಆಗಿ ಬಡಿಸ್ದೆ ಗುರು, ಅದಕ್ಕೆ ಇಷ್ಟೊಂದೆಲ್ಲ ಬೇಕಾ ನಿನಗೆ? ಇವನಿ ನಮ್ಮ ಹತ್ರ ಗನ್ ಇರೋದು ಗೊತ್ತಿಲ್ಲ, ಸುಮ್ಮನೆ ಕಷ್ಟಪಡ್ತವನೆ ಗುರು. ಗನ್ ತೋರಿಸ್ಬಿಡೋಣ ಬೇಗ. ಇದು ಬೇಕಾಗಿದ್ದಿದ್ದು ನಮಗೆ ನನ್ನ ಮಗ. ಜಸ್ಟ್ ಗನ್ ತೋರಿಸಿದ್ದಕ್ಕೆ ಹಿಂಗೆ ಎದ್ರಕೊಂಡು ಹೋಗ್ತಾರಲ್ಲ ಅಂಥವ್ರು, ಯಾಕೆ ಬೇಕಿತ್ತು ಜಗಳ ಎಲ್ಲ? ಓಕೆ ಗಾಯ್ಸ್, ಫೈನಲಿ ಇವ್ನು ಹೇಳಿದಂಥ ಏರಿಯಾ ಹತ್ರ ಬಂದ್ವಿ. ಕಾರ್ ಎಲ್ಲೈತೆ ಅಂತ ನೋಡ್ತಾ ಇದ್ದೀನಿ. ಗಾಯ್ಸ್, ನನ್ನ ಜೊತೆ ಬಂದಿರೋ ಡೀಲರು ನೀನು ಇಲ್ಲೇ ನಿಂತ್ಕೊಂಡಿರು, ನಾನು ಹೋಗಿ ಬರ್ತೀನಿ ಅಂತ ಹೋದ. ನಾನು ಅವ್ನು ಓದೋನು ಇದುವರೆಗೂ ಬಂದಿಲ್ಲ, ಏನೋ ಶೂಟಿಂಗ್ ಸೌಂಡ್ ಎಲ್ಲ ಕೇಳಿಸ್ತಾ ಐತೆ, ಏನು ಮ್ಯಾಟ್ರ್ ಆಯ್ತು ಅಂತ ಗೊತ್ತಾಗಿಲ್ಲ. ಅವ್ನು ಹೋಗಿ 2 hours ಮೇಲೆ ಆಯಿತು, ಬರಬೇಡ ಅಂತಂದು ಹೇಳಿದ್ದ ಗುರು. ವಾಟ್ ದ ಹೆಲ್ ಗುರು, ಅವ್ನು ಇಲ್ಲೇ ಸತ್ಬಿಳ್ತಿದ್ದಾನೆ ಗುರು. ಯಾರೋ ಹೊಡಿತಿದ್ದಂಗೆ ಗುರು ಅವನ್ನ, ಅವ್ನು ಹೆಂಗಾದ್ರೂ ಬಂಡಿ ಬದುಕೊಳ್ಳೇಬೇಕು ನಾನು. ಓಕೆ, ನಮ್ಮ ಹತ್ರ ಸ್ನೈಪರ್ ಐತಲ್ಲ, ಅವ್ನಿಗೆ ಬಿಡೋಣ ಹೇಳ್ತು. ಯಾರೋ ಗೊತ್ತಿಲ್ಲ ಅವನು. ಓಕೆ, ಒಬ್ಬನ್ನ ಟೇಕ್ಔಟ್ ಮಾಡಿದೆ, ಬಟ್ ಇವನ್ ಪರಿಸ್ಥಿತಿ ನೋಡಿ ಇಲ್ಲಿ ಗುರು. ಫಸ್ಟು ಆಂಬುಲೆನ್ಸಿಗೆ ಕಾಲ್ ಮಾಡ್ತೀನಿ ಗುರು. ಓಕೆ ಗಾಯ್ಸ್, ಇವ್ನು ಯಾರಂತ ಗೊತ್ತಾಗಿಲ್ಲ, ಸುಮ್ಮನೆ ಶೂಟ್ ಮಾಡ್ತವನೆ. ಇವರೆಲ್ಲರೂ ಕೂಡ ಸತ್ತೋಗಿದ್ದಾರೆ ಗುರು, ಏನೋ ಗ್ಯಾಂಗ್ ವಾರ್ ನಡೆದಂಗೆ ಐತಿ ಈ ಜಾಗದಲ್ಲಿ. ಮೋಸ್ಟ್ಲಿ ಅದಕ್ಕೋಸ್ಕರ ಎಲ್ಲ ಔಟ್ ಆದಂಗಿದ್ದಾರೆ. ಸೆಂಟ್ರಿ ಇವ್ನು ಬಂದಿದ್ದಕ್ಕೆ ಇವನು ಕೂಡ ಔಟು. ಬಟ್ ನಮ್ಮ ಕಾರ್ ಎಲ್ಲಿ? ನಾವು ತಂದಿದ್ದ ಕಾರು ಎಲ್ಲ, ಏನೇನು ಆಗ್ತೈತಂತಂದೇ ಗೊತ್ತಾಗ್ತಿಲ್ಲ ನನಗೆ ಗುರು. ಇವನು ಬದುಕಿದಾನ ಸತ್ತೋಗಿದಾನ ಗೊತ್ತಿಲ್ಲ. ಮೋಸ್ಟ್ಲಿ ಉಸಿರಾಡ್ತಿದ್ದಂಗಿದ್ದಾನೆ, ಬಟ್ ಬುಲೆಟ್ಸ್ ಅಂತೂ ಸರಿಯಾಗಿ ಬಿದ್ದಿದ್ದಾವೆ ನೋಡಿ. ಹೆಂಗೆ ನಾಯಿ ಹೊಡೆದಂಗೆ ಹೊಡೆದಿದ್ದಾರೆ. ಮೋಸ್ಟ್ಲಿ ಇವ್ನು ನ್ಯೂಸ್ ರಿಪೋರ್ಟ್ರು ಗುರು, ನೋಡಿ ಮೇಲ್ಗಡೆ ಕಾಣ್ತಾ ಇದ್ದಾನೋ ನಿಮಗೆ ಮೋಸ್ಟ್ಲಿ. ಸೊ ಇವ್ನು ನ್ಯೂಸ್ ರಿಪೋರ್ಟ್ರು. ಓಕೆ ಗಾಯ್ಸ್, ಇಲ್ಲಿ ಇದ್ದರೆ ಯಾಕೋ ಸ್ವಲ್ಪ ಇಷ್ಟು ದೊಡ್ಡದಾಗ್ತಿದ್ದಂಗಿದೆ. ಫಸ್ಟ್ ಇಲ್ಲಿಂದ ಹೊರಟೋಗೋಣ, ನಮ್ಮ ಸವಾಸನೆ ಬೇಡ. ಯಾವುದೋ ಕಾರ್ ಐತಿ ಇಲ್ಲಿ, ಇದೇ ಕಾರ್ ತಗೊಂಡು ಬೇಗ ಹೊರಟೋಗೋಣ ಗುರು. ಒಳಗಿಡ್ಕೋ ಫೋನು, ಬೇಗ ಆನ್ ಮಾಡು, ಇಲ್ಲಿಂದ ಹೊರಟೋಗ್ಬೇಕು. ಓಕೆ ಗಾಯ್ಸ್, ಫೈನಲಿ ಹೊರಗೆ ಬಂದೆ. ಅರೆ, 5-star ಪೊಲೀಸ್ ಕೇಸು, ಅದು ಜಿಮ್ಮಿ ಮೇಲಾ? ಯಾವ ಖುಷಿಗೆ ಚಾಪರ್ ಬೇರೆ. ಮುಗೀತು ಕತೆ ಜಿಮ್ಮಿದ ಇವತ್ತು. ಹೋ, ಏನೋ ಮಾಡೋಕೆ ಹೋಗಿ ಏನೋ ಆಯ್ತಲ್ಲ ಗುರು, ಜಿಮ್ಮಿದ ಇವತ್ತು ಭಾಳು. ಓಕೆ ಗಾಯ್ಸ್, ಈಗ ಫಸ್ಟ್ ಇದು ಯಾವುದೋ ಬೀಚ್ ಹತ್ರ ಬಂದೆ. ಓ, ಏನೋ ಮಾಡೋಕೆ ಹೋಗಿ ಏನೋ ಮಾಡ್ಕೊಂಡ. ಸ್ಪೀಡ್ ಬೋಟ್ ಇದ್ದಾವೆ ಗುರು, ಅದರಲ್ಲೇ ಹೊರಟೋಗ್ತೀನಿ ಇವಾಗ. ಕಾರ್ ಕತೆನೂ ಮುಗೀತು ಗುರು. ಹತ್ತು, ಬೇಗ ಹತ್ತು, ಬೇಗ ಹತ್ತು, ಬೇಗ ಹತ್ತು, ನಮಗೆ ಟೈಮ್ ಇಲ್ಲ. ಓಕೆ, ನೀರಲ್ಲಿ ಹೋದರೆ ಏನಾದರೂ ಉಳಿಬೋದು ಅಂತಂದು ಜಿಮ್ಮಿ ಇದರಲ್ಲಿ ಹೋಗ್ತಿದ್ದಾನೆ. ಬಟ್ ಪೊಲೀಸರಂತೂ ಫುಲ್ಲು, ಹಿಂದೆ ನೋಡಲ್ಲಿ ಚಾಪರು. ಜಿಮ್ಮಿ ವೆಪನ್ಸ್ ಎಲ್ಲ ತಂದು ತುಂಬ ಒಳ್ಳೇದಾಯ್ತು ಅನ್ಕೊತೀನಿ ಗುರು. ಏನಾಗ್ತದೋ ಗೊತ್ತಿಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ. ಮುಂದೆ ಚಾಪರ್ ಇದು ಬೇರೆ ಹೋಗ್ತೈತೆ, ಏರೋಪ್ಲೇನು, ಅದ್ರ ಪಡಿ ಅದು ಹೋಗ್ಲಿ ಬಿಡಿ. ಬಟ್ ಪೊಲೀಸರು ನಮ್ಮ ಹಿಂದೆ ಬಿದ್ದಿರೋಲ್ಲ, ಅದೇ ನನಗೆ ಫುಲ್ ಆಶ್ಚರ್ಯ ಆಗ್ತಿರೋದು. ಗಾಡ್ ಗಾಯ್ಸ್, ಬೋಟಲ್ಲೂ ಬರ್ತಿದ್ದಾರೆ ಪೊಲೀಸರು. ಎಷ್ಟು ಸ್ಪೀಡ್ ಆಗುತ್ತೋ ಅಷ್ಟು ಸ್ಪೀಡಲ್ಲಿ ಹೋಗ್ತಿದ್ದಾನೆ. ಅದರಲ್ಲಿ ಬೇರೆ ನೈಟ್ ಎಲ್ಲ ವೇವ್ಸು ಸ್ವಲ್ಪ ಎಲ್ಲ ಜಾಸ್ತಿ ಐತೆ, ಹಿಂದೆ ಫುಲ್ಲು ಚಾಪರ್ ಎಲ್ಲ ಬರ್ತಾ ಇದೆ. ಇವನ ಹತ್ರ ಇವಾಗ ವೆಪನ್ಸ್ ಇದ್ದಾವೆ, ಅವ್ರನ್ನೆಲ್ಲ ಟೇಕ್ಔಟ್ ಮಾಡೋದು 2 ನಿಮಿಷ ಆಗಲ್ಲ. ಆದ್ರೂ ಯಾಕೆ ಸುಮ್ಮನೆ ಕೇಸ್ಗಳು ಅಂತಂದು ಸುಮ್ಮನೆ ಜಿಮ್ಮಿ ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ. ಗಾಯ್ಸ್, ಹೇಳ್ಬೇಕಂದ್ರೆ ಜಿಮ್ಮಿದು ಏನು ತಪ್ಪೇ ಇಲ್ಲ. ಜಸ್ಟ್ ಅವ್ನಿಗೆ ಒಂದು ಸೆಕೆಂಡ್ ಹ್ಯಾಂಡ್ಲು ಕಾರ್ ಬೇಕಿತ್ತು, ಸೆಕೆಂಡ್ ಹ್ಯಾಂಡ್ ಅಂದರೆ ಕಮ್ಮಿ ರೇಟಿಂಗ್ ಕಾರ್ ಬೇಕಿತ್ತು. ಆ ಜಾಗಕ್ಕೆ ಹೋಗ್ತೀನಿ ಅಂತ ಹೋದ, ಅವ್ನು ಹೋದನ್ ವಾಪಸ್ ಬರಲಿಲ್ಲ, ಇವನ ಮೇಲೆ ಬಂದ್ಬಿಡ್ತು ಲಾಸ್ಟಿಗೆ. ಜಿಮ್ಮಿ ಟೈಮ್ ಸರಿಗಿಲ್ಲ ಅನ್ಕೊತೀನಿ ಪಾಪ. ಬಂದರು ಪೊಲೀಸರು ಬಂದರು. ಓಕೆ, ಬೋಟಲ್ಲಿ ಹೋಗೋಕ್ಕಾಗಲ್ಲ, ಯಾವುದೋ ಚಾಪರ್ ಇದೆ ಇಲ್ಲಿ, ಚಾಪರಲ್ಲೇ ಹೋಗ್ಬಿಡೋಣ ನಾನು. ಓಕೆ, ಎಗರುಬಿಟ್ಟ 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 ಎಗರುಬಿಟ್ಟ, ಚಾಪರ್ ಇಲ್ಲೇ ಇದೆ, ಚಾಪರ್ ಇಲ್ಲೇ ಇದೆ. ಬೇಗ ಬೀಗೆ ಜಿಮ್ಮಿ, ಪೊಲೀಸರು ಬರ್ತಿದ್ದಾರೆ ಗುರು. ಅವ್ರನ್ನ ಶೂಟ್ ಮಾಡೋ ಸವಾಸನೆ ಬೇಡ ಇವಾಗ, ಯಾಕಂದರೆ ಜಿಮ್ಮಿ ತಪ್ಪಿಲ್ಲ, ಸುಮ್ಮನೆ ತಗಳಾಕಂತಾನೆ. ಶೂಟ್ ಮಾಡಿ ಬೇಗ ಬೇಗ, ಚಾಪರ್ ಹತ್ತು, ಚಾಪರ್ ಹತ್ತು, ಚಾಪರ್ ಚಾಪರ್ ಹತ್ತು ಹತ್ತು ಹತ್ತು, ಬೇಗ ಬೇಗ ಬೇಗ. ಏ, ಕೀ ಆನ್ ಆಯ್ತು ಹೆಂಗೋ, ಸೊ ಬೇಗ ಇಲ್ಲಿಂದ ಹೊರಟೋಗೋಣ. ಓಕೆ, ಸ್ಟ್ರೈಟ್ ಹೋಗುತ್ತೋ ಬೇಗ ಹೋಗ್ಬಿಡ್ಲಿ ಗುರು, ಯಾಕಂದರೆ ಕೆಳಗೆಲ್ಲ ಫುಲ್ ಇವರಿದ್ದಾರೆ, ಪೊಲೀಸು ಚಾಪರ್ಸ್ ಎಲ್ಲ ಜಾಸ್ತಿ ಇದಾವಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ಕೆಳಗಡೆ ಇರೋದು ಏನಿದು, ಮಿಲಿಟ್ರಿ ಬೇಸಾ ಏನಿದು? ಓ, ಏರ್ಪೋರ್ಟು ಗುರು. ಇದೇನು ಬ್ಲಾಸ್ಟ್ ಆಗ್ತಿದ್ದಂಗಿದೆ ಏರೋಪ್ಲೇನು. ಏರೋಪ್ಲೇನ್ ಬ್ಲಾಸ್ಟ್ ಆಯಿತು ಅಂದರೆ ಒಂದೇ ಒಂದು ಪ್ಯಾರಾಚೂಟ್ ಐತಿ ಇವನ ಹತ್ರ. ಲೋಸ್ ಆ್ಯಂಡೋಸ್ ಹಿಂಗೆ ಕಲರ್ ಕಲರ್ ಕಾಣ್ತೈತೆ ಅಂತ ನೋಡ್ತಾ ಇರ್ಬೋದು ನೀವು. ಜಸ್ಟ್ ನಾನು ಸ್ವಲ್ಪ ಸಿಟಿ ಒಳಗೆ ಹೋದರೆ ಸಾಕು ಗುರು, ಅಲ್ಲಿಂದ ನಾನು ಹೆಂಗೋ ತಪ್ಪಿಸ್ಕೊತೀನಿ ಯಾವುದಾದ್ರೂ ಕಾರ್ ಹತ್ಕೊಂಡು. ಓಕೆ ಗಾಯ್ಸ್, ಇವಾಗ ನೋಡ್ತಾ ಇರ್ಬೋದು ನೀವು, ಫುಲ್ಲು 5-star ಬ್ಲಿಂಕ್ ಆಗ್ತೈತೆ. ಪ್ಲೀಸ್ ಹೆಂಗಾದರೂ ಮಾಡಿ ಇವಾಗ ತಪ್ಪಿಸ್ಕೊಳ್ಳೇಬೇಕು, ಬೇರೆ ವಿಧಿನೇ ಇಲ್ಲ ಗಾಯ್ಸ್. ಈಗ ಜಿಮ್ಮಿ ತಪ್ಪಿಸ್ಕೊಳ್ಳಿಲ್ಲ ಅಂದರೆ ಕತೆ ಮುಗೀತಂತಂದೆ ಎಪಿಸೋಡು. ಓ, ಆಗ್ತಿಲ್ಲ ಗುರು, ಮತ್ತೆ ಯಾರೋ ನೋಡಿದ್ರು ಅನ್ಕೊತೀನಿ. ಮತ್ತೆ ವೇಟ್ ಮಾಡೋಣ, ಈ ಚಾಪರ್ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ. ಗಾಯ್ಸ್, 5-star ಬ್ಲಿಂಕ್ ಆಗ್ತೈತೆ ಫುಲ್ಲು.
ಓಕೆ ಫುಲ್ಲು ಕೆಳಗೆಲ್ಲ ನೋಡ್ತಿದ್ದಾರೆ. ಹೆಲಿಕಾಪ್ಟ್ರು ಕೈ ಕೊಡ್ತು ಗುರು. ಚಾಪರ್ ಫೈನಲಿ ಕೈ ಕೊಟ್ಟೇ ಬಿಡ್ತು. ಮುಗೀತಷ್ಟೇ ಕತೆ, ಮುಗೀತು ಗುರು, ಕತೆ ಮುಗೀತು. ಎಲ್ಲ ಕಡೆಗೂ ಪೊಲೀಸರು ಇದ್ದಾರೆ. ಇದು ನೋಡಿದರೆ ಫುಲ್ ಕೈ ಕೊಡ್ತೈತೆ. ಜಿಮ್ಮಿ ಯಾವ ಕಡೆಗೆ ಎದ್ದು ಬಂದ ಗುರು ಇವತ್ತು? ಬಾಯಿ ಜಗಿರ್ತಿದ್ದೀನಿ ಯಾಕಂದರೆ ಚಾಪರ್ ಕತೆ ಮುಗ್ದೋಯ್ತಲ್ಲ, ಅದಕ್ಕೋಸ್ಕರ. ಇಲ್ಲಿ ಯಾರೂ ಪೊಲೀಸ್ ಇದ್ದಂಗಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಯಾವುದಾದ್ರೂ ಕಾರ್ ತಾಂಡ್ ಇಲ್ಲಿಂದ ಹೊರಟೋಗೋಣ ಬೇಗ ಬೇಗ. ಫೈನಲಿ ಜಿಮ್ಮಿ ತಪ್ಪಿಸ್ಕೊಂಡ ಪೊಲೀಸ್ರಿಂದ. ಇವತ್ತು ನೋಡಿದ್ರಲ್ಲ ಜಿಮ್ಮಿ ಎಪಿಸೋಡಲ್ಲಿ ಏನೇನಾಯಿತು ಅಂತಂದು, ಪಕ್ಕ ನಿಮಗಂತೂ ಈ ಎಪಿಸೋಡ್ ಥ್ರಿಲ್ಲಿಂಗ್ ಆಗಿತ್ತು ಅಂತ ಅನ್ಕೊತೀನಿ. ಜಿಮ್ಮಿ ಅತಿ ಆಸೆಪಟ್ಟು BMW ಕಾರ್ ತಗೋಬೇಕು ಅಂತಂದು ಯಾವುದೋ ಡೀಲರ್ ನೆಡ್ಕೊಳಕ್ಕೆ ಹೋದ, ಅಷ್ಟರೊಳಗೆ ಹಿಂಗಾಗ್ಬಿಡ್ತು. ಓಕೆ ಪೊಲೀಸರೆಲ್ಲ ಓಡಾಡ್ತಿದಾರಲ್ಲ ಆ ಕಡೆ ಈ ಕಡೆ, ಓಕೆ ಆ ಕಡೆಗೆಲ್ಲ ಹೋದರು ಪೊಲೀಸರು. ಮುಗೀತು ನನ್ನ ಮೇಲೆ ಈ ಕೇಸ್ ಹೋಗಿದೆ ಸದ್ಯಕ್ಕೆ, ಅದಕ್ಕೆ ಈ ಕಡೆ ಪೊಲೀಸರೆಲ್ಲ ಏನೂ ಮಾಡೋಕ್ಕಾಗಲ್ಲ ನಮ್ಮನೀಗ. ಲೋಸ್ ಸ್ಯಾಂಟೋಸ್ ಸಿಟಿ ಕಾಣ್ತೈತೆ, ನೋಡ್ತಾ ಇರ್ಬೋದು. ಜಿಮ್ಮಿ ಬಿಗ್ಗೆಸ್ಟ್ ಕ್ರಿಮಿನಲ್ ಆಗಿಬಿಡ್ನಲ್ಲ ಗುರು, ಒಂದೇ ಸಲ 5-star ಪೊಲೀಸ್ ಕೇಸ್ ಆಗಿ ಯಪ್ಪ. ಓಕೆ ಗೈಸ್, ಈ ಎಪಿಸೋಡ್ ಹೆಂಗಿತ್ತು ಅಂತ ಕಾಮೆಂಟ್ಸ್ ಮಾಡಿ. ಆ್ಯಂಡ್ ಜಿಮ್ಮಿ ಎಪಿಸೋಡ್ಸ್ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಫ್ರಾಂಕ್ಲಿನ್ ಎಪಿಸೋಡ್ ಏನಾಯಿತು ಅಂತ ಅನ್ಕೋಬೇಡಿ, ಆ ಎಪಿಸೋಡ್ನ ಫಿನಿಶ್ ಮಾಡಿ ನೆಕ್ಸ್ಟ್ ಜಿಮ್ಮಿ ಎಪಿಸೋಡ್ನ ತಗೊಂಬರ್ತೀನಿ. ಸೊ ಟೇಕ್ ಕೇರ್, ಬೈ ಬಾಯ್, ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ.